ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸೂರಜ್ ಕುಮಾರ್. ಎಸ್, ಇವತ್ತಷ್ಟೇ ಯುವರತ್ನ ಡೈಲಾಗ್ ಟೀಸರ್ ರಿಲೀಸ್ ಆಗಿದೆ. ಇದರ ಒಂದು ರಿಯಾಕ್ಷನ್, ರಿವ್ಯೂ ಹಾಗೂ ಬ್ರೇಕ್ ಡೌನ್ ನಿಮ್ಮ ಮುಂದೆ. ಓಪನ್ ಮಾಡಿದ ತಕ್ಷಣ ಬರ್ಡ್ಸ್ ಐ ವ್ಯೂ ಅಲ್ಲಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ಧನಂಜಯ್ ಅವರು ರಾಯಲ್ ಆಗಿ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ನೆಕ್ಸ್ಟ್ ಸೀನಲ್ಲೇ ಬ್ಲರ್ ಆಗಿ ಅಪ್ಪ ಅವರು ಬರ್ತಾರೆ. ಆದರೆ ಅಲ್ಲಿಂದ ನೆಕ್ಸ್ಟ್ ಫ್ರೇಮ್ ನೋಡಿದ್ರೆ ಆ ಲೈಟಿಂಗು, ಆ ಕಣ್ಣಲ್ಲಿ ಬರೋ ಇಂಟೆನ್ಸಿಟಿ, ಆ ಮಿಡ್ ಕ್ಲೋಸಪ್ಪಲ್ಲಿ ಅಪ್ಪ ಅವರ ಎಂಟ್ರಿ ಸೂಪರ್. ಇದಾದ ತಕ್ಷಣ ನೆಕ್ಸ್ಟು ಯಾವಾಗಲೇ ಧನಂಜಯ್ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳಿ, ಒಂದು ಟಿಂಟ್ ಫಾಲೋ ಮಾಡಿದ್ದಾರೆ. ಆ ಕಲರ್ ಟಿಂಟು ಧನಂಜಯ್ ಅವ್ರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಗೊತ್ತಾಗುತ್ತೆ ಇದೇ ಬೇರೆ ಕಡೆ ಇದ್ದೀವಿ, ಇದೇ ಬೇರೆ. ಒಂದು ನೆಗೆಟಿವ್ಗೂ ಪಾಸಿಟಿವ್ಗೂ ಕಲರ್ ಟಿಂಟ್ ಚೇಂಜ್ನ ಚೆನ್ನಾಗಿ ತೋರಿಸಿದ್ದಾರೆ. ಆ ಕಲರ್ ಟಿಂಟ್ ಚೇಂಜ್ ಆದಾಗ ಆ ಪ್ರೊಡಕ್ಷನ್ ಡಿಸೈನ್ ಬಂದಿರೋದು, ದ್ಯಾಟ್ ಈಸ್ ಹೋಪ್ಫುಲಿ ಸಪೋರ್ಟಿವ್. ಇದಾದಮೇಲೆ ಅಪ್ಪು ಅವರ ನಕಲಲ್ಲಿ ಮಾಡುವಂಥ ಪುಷಪ್ ತುಂಬಾ ಮೋಟಿವೇಟ್ ಮಾಡುತ್ತೆ. ಜೊತೆಗೇ ಅಪ್ಪು ಅವರ ಫ್ಲೆಕ್ಸಿಬಿಲಿಟಿ, ಫಿಟ್ನೆಸ್, ಹ್ಯಾಂಡ್ ಸ್ಟ್ರೆಂತ್, ಇದ್ರ ಬಗ್ಗೆ ಎರಡನೇ ಮಾತೆ ಇಲ್ಲ. ಆ್ಯಸ್ ದಿಸ್ ಇಸ್ ಅ ಡೈಲಾಗ್ ಟೀಸರ್, ಡೈಲಾಗ್ ವಿಚಾರಕ್ಕೆ ಬರೋದಾದರೆ ನಂಬಿಕೆ ನಾ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಲೈಫ್ ಈ ಡೈಲಾಗ್ ತುಂಬಾ ಚೆನ್ನಾಗಿದೆ. ಇದಾದಮೇಲೆ ಡಾನ್ ಆಗಿ ಬಂದಿದೆಯಾ ಅಂತ ಧನಂಜಯ್ ಅವ್ರು ಕೇಳಿದಾಗ ಕಿಂಗ್ ಆಫ್ ಸ್ಪೇಡ್ಸ್ ಕಾರ್ಡ್ ಮೇಲೆ ದೊಡುತ್ತೆ. ಬ್ಯಾಕ್ಗ್ರೌಂಡ್ ಫೋಕಸ್ ಆದಾಗ ಅಪ್ಪು ಅವ್ರು ಎಂಟ್ರಿ ಕೊಡ್ತಾರೆ. ಕನ್ವಿನ್ಸಿಂಗ್ ಆ್ಯಂಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಡೈಲಾಗಿಗೆ ಎಂಡ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ವಾವ್, ನೀವು ನೋಡೋಕೆ ಅಣ್ಣವ್ರ ಥರನೇ ಇದ್ದೀರಾ ಅಂದಿದ್ದು ಎಕ್ಸಲೆಂಟ್. ಹಾಗಂತ ನನ್ನ ಅಣ್ಣ ಅನ್ಕೊಂಬೇಡಿ ಎಂದಿದ್ದು ಡಿಂಟ್ ಲೈಕ್ ಮಚ್. ಅಂಥ ಸ್ಟಾರನ್ನು ಯಾರೀ ಅಣ್ಣ ಅನ್ಕೊತಾರೆ. ಇನ್ನು ಮಿಕ್ಕಿದ್ದು ಡೈಲಾಗ್ಸ್ ಎಲ್ಲ ಹೋಪ್ಫುಲಿ ದೇ ಆರ್ ಗುಡ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಸ್ ಎಂಟರ್ಟೈನರ್ ಅಂದರೆ ಈ ಟೀಸರ್ ಪರ್ಫೆಕ್ಟ್. ಆ್ಯಕ್ಷನ್ ಸೀಕ್ವೆನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ. ಹೀರೋಯಿಕ್ ಆಗಿ ಅಪ್ಪುವನ್ನು ತೋರ್ಸೋಕ್ಕೆ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿದ್ದಾರೆ. ವಿಜಯ್ ಕುರ್ಗುಂದೂರ್ ಅವರು ಸ್ವಲ್ಪ ಜಾಸ್ತಿನೇ ಸಪೋರ್ಟಿವ್ ಆಗಿದ್ದಾರೆ ಸಿನಿಮಾ ಟೀಮ್ಗೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಓವರ್ಆಲ್ ಟೀಸರಲ್ಲಿ ಅಪ್ಪು ಅವರ ಚಾರ್ಮ್, ಸ್ಮೈಲ್, ಎನರ್ಜಿ ಒಂದು ಡ್ರಾಪು ಕಮ್ಮಿ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಕಡೆಯದಾಗಿ ಏನು ಹೇಳಬೇಕು ಅಂದರೆ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಅಪ್ಪು.